नमस्कार वीक्षकरे गुरु सेप्टेंबर 14ने तारीखिनंदु मकर राशियन्नु प्रवेश माड्तिदाने गुरु वक्री इद्दाने इवाग मकर राशियन्नु प्रवेश माडि नवंबर 20ने तारीखिनवरेगे मकर राशियल्लि इर्ताने अदाद नंतर नवंबर 20ने तारीखिनिंद एप्रिल 2022 रवरेगे वापस कुंभ राशिगे बर्ताने इदर फलवन्न एल्ल राशिगळिगू तिळ्कोळ्ळोण वृश्चिक राशि सेप्टेंबर 14ರಿಂದ ನವೆಂಬರ್ 20ನೇ ತಾರೀಖಿನವರೆಗೆ ಗುರು ವಕ್ರಿಯಾಗಿ ನಿಮ್ಮ ತೃತೀಯ ಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಇದರ ಅರ್ಥ ಏನು ಅಂತಂದ್ರೆ ಹಿಂದಿನ ನಿಮ್ಮ ಭ್ರಾತೃ ಪ್ರೇಮ ಅಥವಾ ಸಾಮಾಜಿಕ ವಾತಾವರಣದಲ್ಲಿ ಇದ್ದಂತಹ ಒಂದು ಯಾವುದೋ ಪರಿಸ್ಥಿತಿ ವಾಪಸ್ ಮರುಕಳಿಸುತ್ತೆ ಅಂದರೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯನ್ನು ಕಳೆಯಬಹುದು ಕೆಲವರಿಗೆ ಯಾಕೆ ಅಂತಂದ್ರೆ ಭ್ರಾತೃಗಳೊಡನೆ ನಿಮ್ಮ ಪ್ರೀತಿ ಪಾತ್ರರೊಡನೆ ಅಷ್ಟೊಂದು ಒಳ್ಳೆಯ ಒಂದು ಸಂಬಂಧ ಇಲ್ಲದೆ ಹೋದರೆ ಹಿಂದಿನ ಒಂದು ತೊಂದರೆ ಈಗ ಮರುಕಳಿಸಬಹುದು ಬಹಳ ಒಳ್ಳೆಯ ನಿಮಗೆ ಒಂದು ಸಂಬಂಧ ಇತ್ತು ಅಂತಂದ್ರೆ ಈಗ ನಿಮ್ಮ ಮನಸ್ಸಿಗೆ ನೆಮ್ಮದಿ ತರುವಂತ ವಾತಾವರಣ ನಿಮ್ಮ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಮೂಲಕ ಮೂಡಬಹುದು ಪ್ರೆಸ್ ಇನ್ಫರ್ಮೇಷನ್ ಇತ್ಯಾದಿ ಜರ್ನಲಿಸಂ ಇತ್ಯಾದಿ ಉದ್ಯೋಗಗಳಲ್ಲಿ ಯಾರ್ಯಾರಿದ್ದೀರಿ ನಿಮಗೆಲ್ಲರಿಗೂ ಬಹಳ ಒಳ್ಳೆಯ ಸಮಯ ಈಗ ಯಶಸ್ಸು ಪ್ರಾಪ್ತಿಯಾಗುತ್ತೆ ಕೆಲಸ ಚೆನ್ನಾಗಿ ಮಾಡಬೇಕು ಮತ್ತು ನಿಧಾನವಾಗಿ ಸ್ವಲ್ಪ ರಿಸಲ್ಟ್ಸ್ ನಿಮಗೆ ಕಾಣುತ್ತೆ ಆದರೂ ಕೂಡ ಯಶಸ್ಸು ಖಂಡಿತ ಪ್ರಾಪ್ತಿಯಾಗುತ್ತೆ ಮತ್ತು ನವೆಂಬರ್ 20ನೇ ತಾರೀಖಿನ ನಂತರದಿಂದ ಏಪ್ರಿಲ್ 2022 ರವರೆಗೆ ಗುರು ನಿಮ್ಮ ಚತುರ್ಥ ಭಾವಕ್ಕೆ ಪುನಃ ಪ್ರವೇಶ ಮಾಡುತ್ತಾನೆ ಇದರಿಂದ ನಿಮ್ಮ ಚಿರಾಸ್ತಿ ಚರಾಸ್ತಿ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಮನೆಯಿಂದ ದೂರ ಇರಬೇಕಾಗಿ ಬರುತ್ತೆ ಮತ್ತು ಮನೆಯವರಿಗೆ ನಿಮ್ಮಿಂದ ಸ್ವಲ್ಪ ಅಸಮಾಧಾನದ ವಾತಾವರಣ ಮೂಡಬಹುದು ಯಾರ್ಯಾರು ಕೋರ್ಟ್ ಕಚೇರಿ ಡಾಕ್ಯುಮೆಂಟ್ಸ್ ರಿಜಿಸ್ಟ್ರೇಷನ್ ಆಟೋಮೊಬೈಲ್ಸ್ ರಿಯಲ್ ಎಸ್ಟೇಟ್ ಇಂಥ ಬಿಸ್ನೆಸ್ ಅಲ್ಲಿ ಇದ್ದೀರಿ ನಿಮಗೆಲ್ಲರಿಗೂ ಕೂಡ ನವೆಂಬರ್ನ ನಂತರ ಏಪ್ರಿಲ್ನ ತನಕ ಸ್ವಲ್ಪ ಪರಿಸ್ಥಿತಿ ಟೈಟ್ ಅಂತ ಹೇಳ್ತಾರೆ ನೋಡಿ ಹಣಕಾಸಿನ ವಿಚಾರದಲ್ಲಿ ಕಟ್ ಹಾಕಿದಂಗೆ ಈ ರೀತಿ ನಿಮಗೆ ಭಾಸವಾಗುತ್ತೆ ನೀವು ಅಂದುಕೊಂಡ ರೀತಿಯಲ್ಲಿ ನಿಮ್ಮ ಬಿಸ್ನೆಸ್ ಅಲ್ಲಿ ಅಥವಾ ನಿಮ್ಮ ಉದ್ಯಮದಲ್ಲಿ ನಿಮಗೆ ಪ್ರಾಪ್ತಿ ಆಗೋದಿಲ್ಲ ಯಶಸ್ಸು ಆದ್ದರಿಂದ ನವೆಂಬರ್ನ ನಂತರ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಏಪ್ರಿಲ್ 2022 ರ ನಂತರ ಭಾಗ್ಯೋದಯವಾಗುತ್ತೆ ಇನ್ನು 7 ವರ್ಷ ನಿಮ್ಮನ್ನು ಯಾರು ಹಿಡಿಯೋರಿರಲ್ಲ ಆ ರೀತಿ ಅನೇಕ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಗುರುಬಲ ಬರುತ್ತೆ ಭಾಗ್ಯೋದಯವಾಗುತ್ತೆ ಆದ್ದರಿಂದ ನವೆಂಬರ್ನಿಂದ ಏಪ್ರಿಲ್ 2022 ರವರೆಗೆ ಸ್ವಲ್ಪ ಗಮನ ಕೊಡಬೇಕು ನಿಮ್ಮ ಆರೋಗ್ಯ ಮತ್ತು ಮನಸ್ಥಿತಿಯ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಜಾಸ್ತಿ ಮನೆಯಲ್ಲಿ ಇರೋಕ್ಕಾಗೋದಿಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಮ್ಮನ ಜೊತೆ ಸರಿಯಾದ ರೀತಿಯಲ್ಲಿ ಮಾತಾಡ್ಕೊಂಡಿರಿ ಮಿತ್ರರೇ ಪುನಃ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಇದೇ ಚಾನೆಲ್ನಲ್ಲಿ ಇನ್ನು ಮೇಲೆ ಈ ಚಾನೆಲ್ನಲ್ಲಿ ಅನೇಕ ವಿಚಾರಗಳನ್ನು ವಿಡಿಯೋ ಮಾಡಿ ನಾವು ಹಾಕ್ತಾನೆ ಇರ್ತೀವಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ಈಗ ಹೇಳಿರೋದೆಲ್ಲ ಜನರಲ್ ಆಗಿ ಎಲ್ಲ ರಾಶಿಗಳಿಗೂ ಹೇಳಿದ್ದೇನೆ ನಿಮಗೆ ನಿಮ್ಮ ಜಾತಕದಲ್ಲಿ ಏನಾದರೂ ತೊಂದರೆ ಇದ್ದರೆ ಮತ್ತು ಇಲ್ಲಿ ನಾವು ಹೇಳ್ತಾ ಇರುವಂತಹ ಫಲದಿಂದ ಸ್ವಲ್ಪ ವ್ಯತ್ಯಾಸ ಇದ್ದರೆ ದಯವಿಟ್ಟು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ನನ್ನ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇದೆ ನೋಡಿ ಅದಕ್ಕೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ಕರೆ ಮಾಡಬೇಡಿ ಕರೆ ಇಲ್ಲ ಅದರಲ್ಲಿ ಕಾಲ್ ಇಲ್ಲ ಆ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಮತ್ತು ನನ್ನ ಅಡ್ಮಿನ್ಗಳು ನಿಮಗೆ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಡ್ತಾರೆ ಅಥವಾ ನೀವು ಇಮೇಲ್ ಮಾಡಬಹುದು ನಮಸ್ಕಾರ